भारतीय किसान संघ देश अत्यंत दोड्ड राजकीय रैत संघटने देश जिले केस नड़ीता है हासन जिले कूड़ा केस नड़ीता है इवतु प्रमुख पत्रिकागोष्ठियों कर्दीरतक उद्देश वक्फ कायदे सामान्यवागी वक्फ कायदे अंतकंतद्दु प्रपंचदल्ले एल्लू इल्लदिरतक्कंतद्दु यावत्तु माड्दिरतक्कंतद्दु मुंदे माड्तारो माडोदिल्लो गोत्तिल्ल आ तरद ओंदु कायदे इदु इदु इवरु अवरु अंतल्ल इल्लि मेल कूतिरोरु नावु केळ कूतिरोरु नीवु अंतल्ल एल्ल नम्म निम्म ई नुळदोरु एल्लरु जमीनु नम्म निम्म गमनक्के बरदेने कित्तुकोळ्ळतक्कंत ओंदु ई कानूनुगे ओंदु राइट्स अन्नु कोट्टिदे 1954 सृष्टियाद यह वो हक 1973 इन्नष्टु 1995 मत्तष्टु बलगोंडु 2013-14 इवत्तु अदर प्रतिफल एल्लरू अनुभविस्ता इद्दीवि इवत्तु नम्मल्ले नम्म राज्यदल्लि हलवारु जिल्लेगळल्लि रैतरु ಏನಪ್ಪ ನಮ್ಮ ಹೆಸರು ಒಕ್ಕ ಬಂದು ಕೂತ್ಕೊಂಡ್ಬಿಟ್ಟದೆ ಒಕ್ಕ ಬಂದು ಕೂತ್ಕೊಂಡ್ಬಿಟ್ಟದೆ ನಮ್ಮ ಪಹಣಿಯಲ್ಲಿ ಕೂತ್ಕೊಂಡ್ಬಿಟ್ಟದೆ ಅಂತ ಆತಂಕಕ್ಕೊಳಗಾಗಿದ್ದಾರೆ ಯಾಕೆ ಈ ತರ ಆಗ್ತಾ ಇದೆ ಸ್ವತಂತ್ರ ಬಂದಾಗ ದೇಶ ಇಬ್ಬಾಗ ಆಯಿತು ಯಾವುದರ ಆಧಾರದ ಮೇಲೆ ಇಬ್ಬಾಗ ಆಯಿತು ಧರ್ಮದ ಆಧಾರದ ಮೇಲೆ ಒಂದೇ ಕಡೆ ಇರೋಕೆ ಆಗೋದಿಲ್ಲ ಅನ್ನುವಂತ ಒಂದು ಆಧಾರದ ಮೇಲೆ ಇಬ್ಬಾಗ ಆಯಿತು ಇಬ್ಬಾಗ ಆದಾಗ ಇಲ್ಲಿರ್ತಕ್ಕಂತ ಮುಸ್ಲಿಮ್ಸ್ರೆಲ್ಲ ಅಲ್ಲಿಗೆ ಹೋಗಬೇಕು ಅಲ್ಲಿರ್ತಕ್ಕಂತ ಹಿಂದೂಗಳೆಲ್ಲ ಇಲ್ಲಿಗೆ ಬರಬೇಕು ಅನ್ನುವಂತ ತೀರ್ಮಾನ ಆಯಿತು ಆದರೆ ಇಲ್ಲಿರ್ತಕ್ಕ ಅಲ್ಲಿರ್ತಕ್ಕಂತ ಹಿಂದೂಗಳು ಎಣವಾಗಿ ಜೀವಂತವಾಗಿ ಎಲ್ಲ ಇಲ್ಲಿಗೆ ಬಂದ್ರು ಇಲ್ಲಿರ್ತಕ್ಕಂತವರು ಏನಾದರೂ ಅಂತಕಂತದ್ದು ತಿಳಿಸಿ ಹೇಳಬೇಕಾಗಿಲ್ಲ ಅದೇ ರೀತಿ ಅಲ್ಲಿಂದ ಬಂದಂತಕಂತ ಏನು ನಮ್ಮ ಜನ ಇದ್ದಾರೆ ಅವರು ಒಡವೆ ಮತ್ತೆ ಹಣ ತಕೊಂಡ ಬಂದ್ರೆ ಹೊರತು ಇನ್ನು ತಮ್ಮ ಮನೆ ಮಠ ಜಮೀನುಗಳನ್ನು ಅಲ್ಲೇ ಬಿಟ್ಟು ಬಂದರು ಆಗ ಅಲ್ಲಿಯ ಸರ್ಕಾರ ಅದು ಸರ್ಕಾರದ ಆಸ್ತಿ ಅಂತ ಘೋಷಣೆ ಮಾಡ್ಕತ್ತು ಇಲ್ಲಿಂದ ಹೋದವರಿಗೆ ಒಂದಷ್ಟು ಕೊಡ್ತು ಏನೋ ಒಂದು ಮಾಡ್ಕತ್ತು ಹಿಂದೂಗಳಿಗಾಗಿ ಅಲ್ಲಿ ಏನು ಉಳಿಸಲಿಲ್ಲ ಅಲ್ಲಿ ಆದರೆ ಇಲ್ಲಿ ಬಿಟ್ಟಿದ್ರಲ್ಲ ಆ ಕೆಲವು ಜಮೀನುಗಳನ್ನು ಅವನ್ನ ಯಾವುದೇ ಅಲ್ಲಿಂದ ಬಂದಂತ ನಿರಾಶ್ರಿತರಿಗೂ ನೀಡದೇನೆ ಸರ್ಕಾರ ತನ್ನ ಸುಪರ್ದಿಗೂ ತಕೊಳ್ಳದೇನೆ ಒಕ್ಕ ಅಂತ ಹೇಳಿ ಆಸ್ತಿ ಎಲ್ಲ ಒಕ್ಕಕ್ಕೆ ಸೇರುತ್ತೆ ಒಕ್ಕಕ್ಕೆ ಸೇರುತ್ತೆ ಅನ್ನುವಂತ ರೀತಿನಲ್ಲಿ ಮಾಡ್ತದು ಇವತ್ತು ಆ ಒಂದು ಭೂತ ಎಲ್ಲಾ ಜಾಗನೂ ನಂದೆ 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 ಅಂತ ಹೇಳ್ತದೆ ಜಿಲ್ಲಾಧಿಕಾರಿ ಕಚೇರಿನೋ ಜಾಗನೂ ನಂದೆಯೇ ವಿಧಾನಸೌಧ ಇರತಕ್ಕಂತ ಜಾಗ ನಮ್ದೇ ಪಾರ್ಲಿಮೆಂಟ್ ಕೂಡ ನಮ್ದೇ ಇಡೀ ದೇಶದಲ್ಲಿ ಎಲ್ಲ ಹುಚ್ಚು ಬಂದಂಗೆ ಎಲ್ಲ ನಮ್ದೇ ನಮ್ದೇ ಅಂತ ಕೂತದೆ ರೈತರೆಲ್ಲ ನಾವು ಆತಂಕದಲ್ಲಿ ಇದೀವಿ ನಾವು ಮತ್ತೆ ಇದಕ್ಕೆ ಉದಾಹರಣೆಗೆ ಯಾವುದೋ ರೈತನ ಆಸ್ತಿ ಮೇಲೆ ಇದು ಕಾಯ್ದೆ ಬಂದ ಪ್ರಕಾರ ಬಂದು ಕುಂತಕತ್ತಿದು ಆ ರೈತ ರೀ ಸ್ವಾಮಿ ತಹಸೀಲ್ದಾರರೇ ಸ್ವಾಮಿ ಉಪವಿಭಾಗಾಧಿಕಾರಿಗಳೇ ನಮ್ಮ ಆಸ್ತಿ ಮೇಲೆ ಯಾಕೆ ಕೂತದೆ ಅಂತ ಅವನು ಕೇಳೋಂಗಿಲ್ಲ ಅವನು ಎಲ್ಲಿಗೆ ಹೋಗಬೇಕು ಅವನು ಹೋಗ್ ಟ್ರಿಬ್ಯುನಲ್ಗೆ ಹೋಗಬೇಕಂತೆ ಯಾವ ಒಕ್ಕನರು ಈ ಆಸ್ತಿಗಳೆಲ್ಲ ನಮಗೆ ಸೇರಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳ ಮುಖಾಂತರ ಶಾಂಕ್ಷನ್ ಮಾಡಿಸ್ಕೊಂಡಿರ್ತಾರೆ ಅವರ ಹತ್ರ ಹೋಗಿ ತಿರ್ಗ ನಾವೇನೇ ನಮ್ಮ ಕೆಲಸ ಕಾರ್ಯಗಳೆಲ್ಲ ಬಿಟ್ಬಿಟ್ಟು ನಮ್ಮಪ್ಪ ನಮ್ಮ ತಾತನ ಆಸ್ತಿನ ಉಳಿಸ್ಕೋಬೇಕು ಅಂತಂದ್ರೆ ಅವರ ಹತ್ರ ನಾವು ನ್ಯಾಯ ಕೇಳ್ಕೊಂಡು ಹೋಗಬೇಕು ಅಂದ್ರೆ ತೋಳದ ಹತ್ರ ಕುರಿ ನ್ಯಾಯ ಕೇಳ್ಕೊಂಡು ಹೋದಂಗೆ ನೆನ್ನೆಯಿಂದ ನಮ್ದೊಂದು ಕುರಿ ಕಾಣ್ತಾ ಇಲ್ಲ ನಮ್ದು ಹಾಗಾಗಿ ಅಂತೇಳಿ ಅದೇ ತೋಳದ ಹತ್ರ ಹೋಗಿ ನ್ಯಾಯ ಕೇಳ್ದಂಗೆ ಆಯಿತು ಮಾಡಿರೋರೇ ಅವರು ಅವರ ಹತ್ರ ಇದು ಅನ್ಯಾಯ ಅಲ್ವಾ ಇದು ನಮ್ಮದು